ಹಲೋ ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಮೋದಿ ಕೇರ್ನ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಬಗ್ಗೆ ತಿಳ್ಕೊಂಡಿದ್ರಿ. ಈ ವಿಡಿಯೋದಲ್ಲಿ ನಮ್ಮ ರೈತರ ವರದಾನ ಅಂತ ಕರೆಸಿಕೊಳ್ಳುವಂತಹ ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ 80, ಆಕ್ಟಿವ್ 80 ಗೋಲ್ಡ್ ಮತ್ತೆ ಆಕ್ಟಿವ್ ಝೈಮ್ ಬಗ್ಗೆ ತಿಳ್ಕೊಳ್ಳೋಣ. ರೈತರು ಗಿಡಗಳ ಬೆಳವಣಿಗೆ ಚೆನ್ನಾಗಾಗ್ಲಿ ಅನ್ಬಿಟ್ಟು ರಾಸಾಯನಿಕ ಗೊಬ್ಬರಗಳು, ಸಗಣಿ ಗೊಬ್ಬರಗಳನ್ನ ಕೊಡ್ತೀರಿ. ಬಟ್ ಆ ರಾಸಾಯನಿಕ ಗೊಬ್ಬರಗಳು, ಸಗಣಿ ಗೊಬ್ಬರಗಳು ಬೇರಿನ ಕೆಳಗಡೆವರೆಗೂ ತಲುಪಿದೆಯೋ ಇಲ್ಲ, ಆ ಸಸ್ಯಗಳಿಗೆ ತಲುಪಿದೆಯೋ ಇಲ್ಲ ಅಂತ ನಮ್ಗೆ ಒಂದ್ ವೀಕ್ ಅಲ್ಲೇ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿದಾಗ ಅಲ್ಲಿ ಗಡ್ಡೆಗಳೆಲ್ಲ ಆಗಿರುತ್ತೆ, ಸಗಣಿ ಗೊಬ್ಬರಗಳೆಲ್ಲ ಆಗಿರುತ್ತೆ, ಪೂರ್ಣವಾಗಿ ಭೂಮಿಯಲ್ಲಿ ಕರಗಿರೋಲ್ಲ. ನೀವು ಕೊಟ್ಟಂತಹದ್ದು ಪೂರ್ಣವಾಗಿ ಭೂಮಿಯಲ್ಲಿ ಕರಗಿದ್ರೆ ಮಾತ್ರ ಆ ಬೇರಿನೊಳಗೆ ಹೋಗಿ ಬೇರು ಸಹ ಗ್ರೋತ್ ಆಗುತ್ತೆ. ಈ ರೀತಿ ಇರ್ಬೇಕಾದ್ರೆ ನೀವು ಕೊಡುವಂತಹ ಎಲ್ಲ ರಾಸಾಯನಿಕ ಗೊಬ್ಬರಗಳಾಗ್ಲಿ, ಸಗಣಿ ಗೊಬ್ಬರಗಳಾಗ್ಲಿ ಬೇರಿನ ವರೆಗೂ ತಲುಪಿಸುವಂತಹ ಕಾರ್ಯವನ್ನ ನಮ್ಮ ಆಕ್ಟಿವ್ 80 ಗೋಲ್ಡ್ ಆ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿರುವಂತಹ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ ಝೈಮ್ ಸಹ ರೈತರಿಗೆ ವರದಾನ ಅಂತಲೇ ಕರೆಯಬಹುದು. ಯಾಕಂತ ಹೇಳಿದ್ರೆ ನೀವು ಬಳಸುವಂತಹ ಕ್ರಿಮಿನಾಶಕ ಆಗ್ಬಹುದು, ಶಿಲೀಂಧ್ರ ನಾಶಕಗಳಾಗ್ಬಹುದು, ಅದರ ಜೊತೆಯಲ್ಲಿ ಇದನ್ನು ಯೂಸ್ ಮಾಡೋದ್ರ ಮುಖಾಂತರ ನಿಮ್ಮ ಇಳುವರಿಯನ್ನ ಹೆಚ್ಚು ಮಾಡಬಹುದು ಮತ್ತು ಗಿಡದ ಬೆಳವಣಿಗೆ ಆಗುತ್ತೆ, ನಿಮ್ಮ ಈಲ್ಡಿಂಗ್, ನಿಮ್ಮ ಇಳುವರಿ ಸಹ ಹೆಚ್ಚಾಗುತ್ತೆ. ಮತ್ತು ಬೇರೆ ಉಳಿಯೋದಿಲ್ಲ, ಬೇರು ಹೆಚ್ಚಾಗಿ ಭೂಮಿಯ ಒಳಗಡೆ ಇಳಿಯುತ್ತೆ. ಭೂಮಿಯ ಒಳಗಡೆ ಇಳಬೇಕಂದ್ರೆ ಭೂಮಿ ಫಸ್ಟ್ ತೇವವಾಗಿರ್ಬೇಕಾಗುತ್ತೆ. ಭೂಮಿಯನ್ನ ತೇವಾಂಶ ಮಾಡುವುದು ನಮ್ಮ ಆಕ್ಟಿವ್ 8 ಆಗಿದೆ. ಆಕ್ಟಿವೇಟರ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ವೆಟ್ಟರ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ಸ್ಪ್ರೆಡರ್ ಆಗಿ ಈ ಆಕ್ಟಿವಿಟಿ ಕೆಲಸ ಮಾಡುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಡೆಮೋ ಮುಖಾಂತರ ತಿಳಿಯೋಣ. ಮೊದಲನೇದಾಗಿ ಎರಡು ಗ್ಲಾಸ್ ತಗೊಂಡಿದ್ದೀನಿ, ಎರಡು ಗ್ಲಾಸ್ಗೂ ಸಹ ನಾನು ವಾಟರ್ ಅನ್ನ ಹಾಕ್ತೀನಿ, ನೀರನ್ನ ಹಾಕ್ತೀನಿ. ನೋಡಿ ಈಗ ಸ್ನೇಹಿತರೆ, ಎರಡು ವಾಟರ್ಗೂ, ಎರಡು ಗ್ಲಾಸ್ಗೂ ಸಮ ಪ್ರಮಾಣದ ನೀರನ್ನ ಹಾಕ್ತೀನಿ. ನೋಡಿ ಎರಡು ಗ್ಲಾಸ್ಗೂ ಸಹ ನಾನು ಹಾಕ್ತಾ ಇದ್ದೀನಿ. ಈ ಎರಡು ಗ್ಲಾಸ್ಗೂ ಹಾಕಿದ ನಂತರ ಮೊದಲನೇದಾಗಿ ಈ ಆಕ್ಟಿವ್ 80 ಇದೆಯಲ್ಲ, ಈ ಆಕ್ಟಿವ್ 80 ನ ಒಂದು ಗ್ಲಾಸ್ ಹಾಕ್ತೀನಿ. ನೋಡಿ ಆಕ್ಟಿವ್ 80 ನಾವು ಒಂದ್ ಗ್ಲಾಸ್ಗೆ ಹಾಕಿದೀವಿ. ಇದು ಬರೀ ನೀರಾಗಿದೆ, ಇದಕ್ಕೆ ಆಕ್ಟಿವ್ 80 ಮಿಕ್ಸ್ ಆಗಿದೆ. ಈಗ ಭೂಮಿ ಅಂದ್ರೆ ಭೂಮಿಯಲ್ಲಿ ಮೂರು ಲೇಯರ್ ಇರುತ್ತೆ. ಆ ಮೂರು ಲೇಯರ್ ಗಳನ್ನ ಯಾವ ರೀತಿ ನೆನೆಸುತ್ತೆ ಅನ್ನೋದನ್ನ ನೋಡೋಣ. ನೋಡಿ ಇಲ್ಲಿ ಈ ಎರಡನ್ನು ಸಹ ಒಂದು ಬರೀ ವಾಟರ್ ಅಲ್ಲಿ ನೆನೆಸ್ತಾ ಇದೀನಿ, ಇನ್ನೊಂದು ಆಕ್ಟಿವ್ 80 ಮಿಕ್ಸ್ ಮಾಡೋದ್ರಲ್ಲಿ ನೆನೆಸ್ತಾ ಇದೀನಿ. ಇದರಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ನೀರು ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ. ವೆಟ್ಟರ್ ಅಂತ ಹೇಳಿದೆ, ನೀರು ಯಾವ ರೀತಿ ಮೇಲುಗಡೆ ಬರ್ತಾ ಇದೆ ನೋಡಿ, ಹಾಗೆ ಇದೆ ಇಲ್ಲಿ ಸ್ಪ್ರೇ. ಈ ಮಿಕ್ಸ್ ಮಾಡಿರುವಂತದ್ರಲ್ಲಿ ವೆಟ್ ಆಗ್ತಾ ಇದೆ ನೋಡಿ. ಬೇಕಾದ್ರೆ ಈಗ ನಿಮ್ಗೆ ತೋರಿಸ್ತೀನಿ, ಎಳೆ ಎಳೆ ಆಗಿ ಬಿಚ್ಚಿ ನೋಡಿದಾಗ ಪ್ರತಿಯೊಂದು ಸಹ ಲೇಯರ್ ಅಲ್ಲಿ ನೀರು ಸಂಪೂರ್ಣವಾಗಿ ಹಿಡಿದಿಲ್ಲ, ನೀರು ಸಂಪೂರ್ಣವಾಗಿ ತ್ಯಾವ ಆಗ್ಲಿಲ್ಲ. ನೋಡಿ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ, ಇಲ್ಲೂ ಸಹ ಹಸಿ ಹಸಿ ಹಾಗೆ ಇದೆ, ಪೂರ್ಣವಾಗಿ ತ್ಯಾವವಾಗ್ಲಿಲ್ಲ. ಅದೇ ರೀತಿಯಾಗಿ ಈ ಆಕ್ಟಿವ್ 80 ಇದರಲ್ಲಿ ನೀವು ನೋಡಿದ್ರೆ ಹೇಗ್ ಮಿಕ್ಸ್ ಆಗಿದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಳೆ ಎಳೆಯಾಗಿ ಬರ್ತಾ ಇದೆ, ಪ್ರತಿಯೊಂದು ಸಹ ಭೂಮಿಯಲ್ಲಿ ಮೂರು ಲೇಯರ್ ಇರುತ್ತಲ್ಲ, ಪ್ರತಿಯೊಂದು ಪದರಗಳಿಗೂ ಸಹ ಇದು ನೀರನ್ನ, ನೀವು ಕೊಡುವಂತಹ ಎಲ್ಲಾ ಕ್ರಿಮಿನಾಶಕಗಳಾಗುವುದು ಅಥವಾ ರಾಸಾಯನಿಕ ಗೊಬ್ಬರ ಆಗುವುದು ಪ್ರತಿಯೊಂದು ಸಹ ಭೂಮಿಯ ಬೇರಿನವರೆಗೂ ತಲುಪಿಸುವಂತಹ ಕಾರ್ಯವನ್ನ ಈ ಆಕ್ಟಿವ್ 80 ಮಾಡುತ್ತೆ. ಹಾಗೆ ಇನ್ನೊಂದು ನೋಡಿ ಫ್ರೆಂಡ್ಸ್, ಈಗ ಫಾರ್ ಎಕ್ಸಾಂಪಲ್ ಇದು ಭೂಮಿ, ಭೂಮಿ ಮೇಲೆ ಬರೀ ನೀರಲ್ಲಿ ಹಾಕಿದಾಗ ನೀವು ಯಾವ ರೀತಿ ವರ್ಕ್ ಮಾಡುತ್ತೆ, ಮತ್ತೆ ಇದು ಆಕ್ಟಿವ್ 80 ಮಿಕ್ಸ್ ಮಾಡಿದಿರಿ, ಆಕ್ಟಿವ್ 80 ಮಿಕ್ಸ್ ಮಾಡಿದಂತ ಒಂದು ಹನಿಯು ಸಹ ಹಾಕ್ತೀನಿ. ಇದರಲ್ಲಿ ನಿಮ್ಗೆ ವ್ಯತ್ಯಾಸ ಕಾಣ್ತಾ ಇರುತ್ತೆ, ಯಾವುದು ಸ್ಪ್ರೆಡ್ ಆಗ್ತಾ ಇದೆ, ಬೇಗ ನೀರನ್ನ ಹೀರ್ಕೊಂತ ಇದೆ, ಯಾವುದು ಸ್ಪ್ರೆಡ್ ಆಗ್ತಾ ಇಲ್ಲ ಅನ್ಬಿಟ್ಟು. ಆಕ್ಟಿವ್ 80 ನೀವು ಹಾಕಿರುವಂತ ನೋಡಿ ಇಲ್ಲಿ, ಇದು ಸ್ಪ್ರೆಡ್ ಆಗ್ತಿದೆ, ಭೂಮಿ ಆ ನೀರನ್ನ ಹೀರ್ಕೊಂತ ಇದೆ. ಆದ್ದರಿಂದ ನೀವು ಹಾಕುವಂತಹ ಕ್ರಿಮಿ ನಾಶಕ ಔಷಧಿಗಳಾಗ್ಬೋದು ಅಥವಾ ರಸಗೊಬ್ಬರಗಳಾಗ್ಬೋದು, ಅದರಲ್ಲಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಗಿಡಗಳಿಗೆ ಸಂಪೂರ್ಣವಾಗಿ ತಲುಪಿಸುವಂತಹ ಕಾರ್ಯವನ್ನ ಮಾಡುತ್ತೆ. ಮತ್ತೆ ಆಕ್ಟಿವ್ 80 ನಾನು ಸ್ಪ್ರೆಡ್ಡರ್ ಅಂತ ಹೇಳಿದೆ, ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ನೋಡಿ. ಈಗ ನಾನು ಎರಡು ಎಲೆಗಳನ್ನ ತಗೊಂಡಿದ್ದೀನಿ, ಎರಡು ಎಲೆಗಳನ್ನ ಒಂದು ಬರೀ ನೀರಿನಲ್ಲಿ ಹಾಕ್ತಾ ಇದ್ದೀನಿ, ಇನ್ನೊಂದು ಆಕ್ಟಿವ್ 80 ಮಿಕ್ಸ್ ಆಗಿರೋದ್ರಲ್ಲಿ ನಾನು ಇಡ್ತಾ ಇದ್ದೀನಿ. ನೋಡಿ ಈಗ ಇದರಲ್ಲಿ ನಿಮ್ಗೆ ವ್ಯತ್ಯಾಸವನ್ನು ಸಹ ನಾವು ತೋರಿಸ್ತೀನಿ. ಈಗ ನೋಡಿ ಎರಡರಲ್ಲೂ ಸಹ ಇದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಸಂಪೂರ್ಣವಾಗಿ ನೆಂದಿದೆ, ಇದು
ಸಂಪೂರ್ಣವಾಗಿ ನೆಂದಿಲ್ಲ, ಅಲ್ಲಲ್ಲಿ ಖಾಲಿ ಇದೆ. ಬ್ಯಾಕ್ ಸೈಡ್ ಅಷ್ಟೇ ನೋಡಿ, ಇಲ್ಲಿಗೂ ಇಲ್ಲಿಗೂ ಇಲ್ಲಿ ಅರ್ಧಂಬರ್ಧ ನೆಂದಿದೆ ಇದರಲ್ಲಿ. ಬಟ್ ಆಕ್ಟಿವ್ ವೇಟಲ್ಲಿ ನೀವು ಗಮನ ಕೊಟ್ರೆ ಸಂಪೂರ್ಣವಾಗಿ ನೆಂದಿದೆ. ನೀವು ಕೊಡುವಂತಹ ಪ್ರತಿಯೊಂದು ರಾಸಾಯನಿಕಗಳಾಗಬಹುದು, ಶಿಲೀಂಧ್ರಗಳ ನಾಶಕ ಆಗಬಹುದು, ಪ್ರತಿಯೊಂದು ಆ ಎಲೆಗಳಿಗೆ ತಲುಪಿಸುತ್ತೆ. ಮತ್ತೆ ಇದರ ಪತ್ರ ಅರಿತನ್ನ ಹೆಚ್ಚು ಮಾಡುತ್ತೆ. ಈ ಹಸಿರು ಹೆಚ್ಚಾದಾಗ ಗಿಡ ಆಟೋಮೆಟಿಕ್ ಆಗಿ ಬೆಳವಣಿಗೆ ಹೆಚ್ಚಾಗುತ್ತೆ. ಈಗ ಎರಡು ನೋಡಿದ್ರೆ, ಒಂದು ಭೂಮಿ ಯಾವ ರೀತಿ ವೆಟ್ ಮಾಡುತ್ತೆ ಮತ್ತು ಎಲೆಗಳಲ್ಲಿ ಯಾವ ರೀತಿ ಸ್ಪ್ರೆಡರ್ ಆಗಿ ಕೆಲಸವನ್ನ ಮಾಡುತ್ತೆ ಅಂತ. ಈಗ ಇನ್ನೊಂದು ಡೆಮೋವನ್ನ ತೋರಿಸಿ ನೋಡಿ. ಈಗ ಮತ್ತೆ ನಾನು ಎರಡು ಗ್ಲಾಸ್ ಗಳನ್ನು ತಗೊಂಡೆ. ಈಗ ಏನ್ ಮಾಡ್ತೀರ ಅಂದ್ರೆ, ನಾವು ಭೂಮಿಗೆ ಹೆಚ್ಚಾಗಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಕ್ರಿಮಿನಾಶಕಗಳನ್ನ ಹೊಡೆದು ಹೊಡೆದು, ಔಷಧಿಗಳನ್ನ ಹೊಡೆದು ಹೊಡೆದು, ಕೆಮಿಕಲ್ಸ್ ಅನ್ನ ಹೊಡೆದು ಹೊಡೆದು ನಮ್ಮ ಭೂಮಿನ ಹೆಚ್ಚಾಗಿ ಹಾಳು ಮಾಡ್ತಾ ಇದೀರಿ. ಆ ಭೂಮಿಯಲ್ಲಿ ಮುಂದೊಂದು ದಿನ ಒಂದು ಕೊತ್ತಂಬರಿ ಬೀಜನ ಸಹ ನಾವು, ಕೊತ್ತಂಬರಿ ಸೊಪ್ಪನ್ನ ಸಹ ನಾವು ಬೆಳೆಯಕ್ಕಾಗಲ್ಲ. ಆ ಲೆವೆಲ್ಗೆ ಭೂಮಿಯನ್ನ ನಾವು ಹಾಳು ಮಾಡ್ತಾ ಇದೀವಿ, ಬರಡು ಭೂಮಿಯಾಗಿ ಮಾಡ್ತಾ ಇದೀರಿ ಅನ್ನೋದಕ್ಕೆ ಮೊದಲನೇದಾಗಿ ನಾನು ಅರಿಶಿನ ತಗೊಂತೀನಿ. ಯಾಕೆ ಅರಿಶಿನವನ್ನ ತಗೊಂತೀನಿ ಅಂದ್ರೆ, ಸ್ವಾಭಾವಿಕವಾದದ್ದು, ನ್ಯಾಚುರಲ್ ಆದದ್ದು, ಅದಕ್ಕೆ ಅರಿಶಿನವನ್ನ ತಗೊಂತೀನಿ. ನಮ್ಮ ಭೂಮಿ ಮೊದಲು ನ್ಯಾಚುರಲ್ ಆಗಿರುತ್ತೆ. ಎರಡಕ್ಕೂ ಸಹ ನಾನು ಅರಿಶಿನವನ್ನ ಹಾಕ್ತೀನಿ ನೋಡಿ, ಇದಕ್ಕೂ ಅರಿಶಿನವನ್ನ ಹಾಕ್ತೆ, ಈ ಗ್ಲಾಸ್ಗೂ ಸಹ ನಾನು ಅರಿಶಿನವನ್ನ ಹಾಕ್ತಾ ಇದೀನಿ. ಯಾಕಂದ್ರೆ ನ್ಯಾಚುರಲ್, ಈಗ ಎರಡೂ ಭೂಮಿಯು ನ್ಯಾಚುರಲ್ ಆಗಿರುತ್ತೆ. ಆ ನ್ಯಾಚುರಲ್ ಭೂಮಿಯನ್ನ ನಾವು ಯಾವ ರೀತಿ ಏನ್ ಮಾಡ್ತಿದ್ದೀವಿ ಅನ್ಬಿಟ್ಟು ಈಗ ಎರಡು ಗ್ಲಾಸ್ ಅನ್ನ ಮಿಕ್ಸ್ ಮಾಡ್ತೀನಿ. ಸಮ ಪ್ರಮಾಣದಲ್ಲಿ ನಾನು ನೀರನ್ನ ತಗೊಂತ ಇದ್ದೀನಿ. ಇದು ನ್ಯಾಚುರಲ್ ಭೂಮಿ ಅನ್ಕೋಣ. ನ್ಯಾಚುರಲ್ ಭೂಮಿಯಲ್ಲಿ ನಾವು ಕೆಮಿಕಲ್ ಮಿಕ್ಸ್ ಆದಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಾಗಿ ನಾನೀಗ ರಿನ್ ಅಂದ್ರೆ ಒಂದು ಕೆಮಿಕಲ್ ಅನ್ನು ತಗೊಂತೀನಿ. ಆ ಕೆಮಿಕಲ್ ಅನ್ನು ತಗೊಂಡಾಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕೆಮಿಕಲ್ ಇನ್ನೊಂದು ಕೆಮಿಕಲ್ ಜೊತೆ ಮಿಕ್ಸ್ ಆದಾಗ ಅದರ ರಿಯಾಕ್ಷನ್ ಅನ್ನು ನಾವು ನೋಡಬಹುದಾಗಿದೆ. ಅದಕ್ಕೋಸ್ಕರ ಒಂದು ಸರ್ಫ್ ಪೌಡರ್ ಅನ್ನ ನಾನು ತಗೊಂತ ಇದೀನಿ. ನಾನೀಗ ಎರಡಕ್ಕೂ ಸಹ ಸರ್ಫ್ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಎರಡಕ್ಕೂ ಸಹ ಸರ್ಫ್ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾ ಇದೀನಿ. ಈ ರೀತಿ ಮಿಕ್ಸ್ ಆದಾಗ ಈಗ ಇದರ ಕಲರ್ ಏನಾಗುತ್ತೆ ನಿಮ್ಗೆ ಚೇಂಜಸ್ ಕಾಣಿಸುತ್ತೆ ನೋಡಿ. ಏನಾಯ್ತು, ಈಗ ಭೂಮಿಯಲ್ಲಿ ನಾವೇನ್ ಮಾಡಿದ್ರಿ, ಕೆಮಿಕಲ್ ನ ಬಳಸಿ ಭೂಮಿಯನ್ನ ಕಲುಷಿತಗೊಳಿಸ್ತಾ ಇದ್ರಿ. ಈ ರೀತಿ ನಾವು ಕೆಮಿಕಲ್ ಬಳಸಿ ಏನಾಗುತ್ತೆ, ಭೂಮಿ ಹಾಳಾಗ್ತಾ ಇರುತ್ತೆ. ಮುಂದೊಂದು ದಿನ ನಾವು ಭೂಮಿಯಲ್ಲಿ ಸಹ ಏನು ಬೆಳೆಯೋಕ್ಕಾಗಲ್ಲ. ಈಗ ಈ ಭೂಮಿಯನ್ನ ಮತ್ತೆ ನಾವು ರಾಸಾಯನಿಕವನ್ನು ಬಳಸೋ, ರಾಸಾಯನಿಕ ಜೊತೆಯಲ್ಲಿ ನಾವು ಸಾವಯವ ಕೃಷಿಯನ್ನು ಮಾಡೋದ್ರ ಮುಖಾಂತರ ಭೂಮಿಯನ್ನ ಮತ್ತೆ ಫಲವತ್ತತೆಯನ್ನು ಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ಈ ಆಕ್ಟಿವ್ ಎಟಿ ಸಹಾಯಕಾರಿಯಾಗಿದೆ. ಇದಕ್ಕೆ ನಾನು ಆಕ್ಟಿವ್ ಎಟಿಯನ್ನ ಮಿಕ್ಸ್ ಮಾಡ್ತೀನಿ ನೋಡಿ. ಇದಕ್ಕೆ ನಾನು ಆಕ್ಟಿವ್ ಎಟಿ ಹಾಕಿದೀನಿ. ಇದಕ್ಕೆ ಬರೀ ನೀರು ಮತ್ತೆ ಕೊಟ್ಟಿದ್ದೀನಿ. ಈಗ ನಾನು ಈಗ ಫಾರ್ ಎಕ್ಸಾಂಪಲ್ ಇದು ಕೆಮಿಕಲ್ ಅಲ್ಲಿ, ಇದಕ್ಕೆ ನಾನು ಆಕ್ಟಿವ್ ಎಟಿ ಕೊಟ್ಟು ಭೂಮಿಯನ್ನ ಮತ್ತೆ ಫಲವತ್ತತೆಯನ್ನು ಗೊಳಿಸೋದು ಯಾವ ರೀತಿ ಅಂತ ನೋಡ್ತೀನಿ ನೋಡಿ. ಮೊದಲನೇದಾಗಿ ಬರೀ ನೀರಿಗೂ ಸಹ ನಾನು ಮತ್ತೆ ನೀರನ್ನ ಮಿಕ್ಸ್ ಮಾಡ್ತೀನಿ. ಇಲ್ಲೂ ಸಹ ನಾನು ನೀರನ್ನ ಮಿಕ್ಸ್ ಮಾಡ್ತೀನಿ, ಮತ್ತೆ ಇಲ್ಲಿನೂ ನಾನು ಮಿಕ್ಸ್ ಮಾಡ್ತೀನಿ. ಮತ್ತೆ ಆ ಕಲರ್ ಚೇಂಜ್ ಆಗ್ತಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಬಟ್ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತೆ ಮೊದಲಿನ ಅರಿಶಿನ ಹಾಕಿದಾಗ ಏನ್ ಕಲರ್ ಇತ್ತು ಅದೇ ಕಲರ್ ಬರ್ತಾ ಇದೆ. ಇಲ್ಲಿ ಪೂರ್ಣವಾಗಿ ನಾನು ಹಾಕಿದೀನಿ, ಇದು ಪೂರ್ಣವಾಗಿ ಸಂಪೂರ್ಣವಾಗಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲೇ ಗೊತ್ತಾಗ್ತಾ ಇದೆ ಭೂಮಿ ನಾವು ಯಾವ ರೀತಿ ಕಲುಷಿತಗೊಳಿಸ್ತಾ ಇದ್ರಿ, ಯಾವ ರೀತಿ ಬರಡು ಭೂಮಿಯಾಗಿ ಮಾಡ್ತಾ ಇದ್ರಿ. ಈ ಆಕ್ಟಿವ್ ಎಟಿ ಬಳಸೋದ್ರ ಮುಖಾಂತರ ಭೂಮಿಯನ್ನ ಮತ್ತೆ ನಾವು ಫಲವತ್ತತೆಯನ್ನು ಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ರಿ. ಈ ರೀತಿಯಾಗಿ ನಾವು ಭೂಮಿಯನ್ನ ಮತ್ತೆ ನ್ಯಾಚುರಲ್ ಆಗಿ ಮಾಡುವಂತ ಕೆಲಸವನ್ನ ಈ ಆಕ್ಟಿವೇಟಿ ಗೋಲ್ಡ್ ಮಾಡುತ್ತೆ. ಇದರ ಕೆಲಸ ಮೊದಲು ಹೇಳಂಗೆ ಆಕ್ಟಿವೇಟರ್ ಆಗಿ ಕೆಲಸ ಮಾಡುತ್ತೆ, ವೆಟರ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ಸ್ಪ್ರೆಡರ್ ಆಗಿ ಈ ಕೆಲಸವನ್ನ ಈ ಆಕ್ಟಿವೇಟಿ ಆಕ್ಟಿವ್ ಗೋಲ್ಡ್ ಮಾಡುತ್ತೆ. ನೀವೇನು ಈಗ ಕ್ರಿಮಿನಾಶಕಗಳನ್ನ ಬಳಸ್ತಾ ಇದ್ರು ಮತ್ತೆ ಶಿಲೀಂಧ್ರನಾಶಕಗಳನ್ನ ಬಳಸ್ತಾ ಇದ್ರು ಅದರ ಜೊತೆಯಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಬಹುದು. ನಂತರ ನೀವು ಏನೇನು ಈಗ ವಾರಕ್ ಒಂದ್ಸರಿ ಅಥವಾ ವಾರಕ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ನೀವು ಔಷಧಿಯನ್ನ ಕೊಡ್ತಾ ಇದೀರಿ, ಅದನ್ನ ಕಾಲಕ್ರಮೇಣ ನೀವು ಆ ಔಷಧಿಗಳನ್ನು ಕೊಡೋದನ್ನ ಕಡಿಮೆ ಮಾಡ್ಕೊಂತ ಬರುವುದಾಗಿದೆ. ಹಾಗೆ ಫಾರ್ ಎಕ್ಸಾಂಪಲ್ ಒಂದು ಯೂರಿಯಾವನ್ನ ನೀವು 10 kg ಕೊಡ್ತಾ ಇರ್ತೀರಾ, ಆ 10 kg ಕೊಡೋ ಜಾಗದಲ್ಲಿ ನೀವು 5 kg ಕೊಡಬೇಕಾಗುತ್ತೆ. ಅಂತ ಹಂತವಾಗಿ ಒಂದೇ ಸರಿ ನಾವು ಬದಲಾವಣೆ ಮಾಡಕ್ಕಾಗಲ್ಲ, ಅಂತ ಹಂತವಾಗಿ ನಾವು ನ್ಯಾಚುರಲ್ ಆಗಿ ತರಬಹುದಾಗಿದೆ. ಇದು ಆಕ್ಟಿವ್ ಎಟಿ ಮಾಡುವಂತಹ ಕೆಲಸ ಆಗಿದೆ. ಇನ್ನೊಂದು ನೋಡಿ, ಆಕ್ಟಿವ್ ಮ್ಯಾಕ್ಸ್. ಇದು ಮ್ಯಾಕ್ಸ್ ಅಂತ ಹೇಳ್ತಾ ಇದೆ, ಮ್ಯಾಕ್ಸಿಮಮ್ ನಿಮಗೆ ಇಳುವರಿಯನ್ನ ಕೊಡುತ್ತೆ. ನೀವೇನೀಗ ಒಂದು ತೋಟದಲ್ಲಿ ಒಂದು ಹೂವಾಗ್ಲಿ ಒಂದು 50 kg 60 kg ಕೊಡ್ತಾ ಇದೀವೋ, ಅದ್ರ ಡಬಲ್ ಮಾಡುವಂತದ್ದು ನಮ್ಮ ಆಕ್ಟಿವ್ ಮ್ಯಾಕ್ಸ್ ಆಗಿದೆ.
ಹಾಗೆ ಇನ್ನೊಂದು ನೋಡಿ ಆಕ್ಟಿವ್ ಝೈಮ್ ಅಂತ. ಇದರ ಕೆಲಸ ಏನಂದ್ರೆ ಆಕ್ಟಿವ್ ಝೈಮ್ ನ ಕೆಲಸ ನೀವು ಹಾಕುವಂತಹ ಗಿಡದ ಪಿಂದೆಗಳಾಗ್ಬೋದು, ಹೂಗಳಾಗ್ಬೋದು, ಮತ್ತೆ ಅದರ ಕಾಯಿ ಆಗ್ಬೋದು, ಹೂವಿನ ತೂಕವಾಗ್ಬೋದು, ಎಲ್ಲವನ್ನು ಸಹ ಹೆಚ್ಚು ಮಾಡುತ್ತೆ. ಮತ್ತೆ ನಿಮ್ಮ ಈಲ್ಡಿಂಗ್ ಅನ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗಿದೆ. ಮತ್ತೆ ಈ ಆಕ್ಟಿವೇಟಿನ ಸಮುದ್ರದ ಪಾಚಿ ಇರುತ್ತಲ್ಲ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದಿರುವಂತದ್ದು. ಈ ಎಲ್ಲ ಆಕ್ಟಿವ್ ಮ್ಯಾಟ್ಸ್, ಆಕ್ಟಿವ್ ಎಟಿ ಅಂಡ್ ಆಕ್ಟಿವ್ ಎಟಿ ಗೋಲ್ಡ್ ಅಂಡ್ ಆಕ್ಟಿವ್ ಝೈಮ್, ಈ ಮೂರನ್ನ ಬಳಸೋದ್ರ ಮುಖಾಂತರ ನಿಮ್ಮ ಗಿಡದ ಈಲ್ಡಿಂಗ್ ಜಾಸ್ತಿ ಆಗುತ್ತೆ. ಮತ್ತೆ ಏನ್ ತಲುಪಿಸಬೇಕು, ಎಲ್ಲಾ ಪೋಷಕಾಂಶಗಳು ಬುಡದ ವರೆಗೂ ಸಹ ಅಂದ್ರೆ ಅಲ್ಲಿ ಬೇರಿನ ವರೆಗೂ ಸಹ ತಲುಪಿಸುತ್ತೆ, ಗಿಡವನ್ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತು ಎಲೆಗಳನ್ನ ಫುಲ್ ಗ್ರೀನ್ ಮಾಡುತ್ತೆ, ಪತ್ರ ರೀತನ್ನ ಹೆಚ್ಚು ಮಾಡುತ್ತೆ. ಆಟೋಮೆಟಿಕ್ ಏನಾಗುತ್ತೆ, ಗಿಡ ಗ್ರೋತ್ ಆಗುತ್ತೆ. ಗಿಡ ಗ್ರೋತ್ ಆದಾಗ ನಮ್ಮ ಇಳುವರಿ, ನಾವು ಏನು ಈಲ್ಡಿಂಗ್ ಪಡಿಬೇಕಂತಿದ್ರು ಆ ಇಳುವರಿ ನಮಗೆ ತಲುಪಿಸುವಂತ ಕಾರ್ಯವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ನಾವು ಏನ್ ಕೊಡ್ತಿರೋ ಅದೇ ನಮ್ಗೆ ವಾಪಸ್ ಬರುತ್ತೆ. ನಾವು ಭೂಮಿಗೆ ರಾಗಿ ಹಾಕಿದ್ರೆ ರಾಗಿ ಕೊಡುತ್ತೆ, ಭತ್ತ ಹಾಕಿದ್ರೆ ಭತ್ತ ಕೊಡುತ್ತೆ, ಜೋಳ ಹಾಕಿದ್ರೆ ಜೋಳ ಕೊಡುತ್ತೆ. ನಾವು ಕ್ರಿಮಿ ಸಾವಯವ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರ ಮುಖಾಂತರ ನಮ್ಗೆ ಆ ವಿಷಕಾರಿಯಾದಂತಹ ಅಂಶಗಳೇ ನಮಗೆ ಸಿಗುತ್ತೆ. ಆದ್ದರಿಂದ ಅದರ ಜೊತೆಯಲ್ಲಿ ನೀವು ಆಕ್ಟಿವ್ ಮ್ಯಾಟ್ಸ್, ಆಕ್ಟಿವ್ ಎಟಿ, ಆಕ್ಟಿವ್ ಝೈಮ್ ಈ ಮೂರನ್ನ ಬಳಕೆ ಮಾಡೋದ್ರ ಮುಖಾಂತರ ನಿಮ್ಮ ಇಳುವರಿಯನ್ನ ಹೆಚ್ಚು ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಟೈಮ್ ನಮ್ಮ ಪಕ್ಕದ ಊರಲ್ಲಿ ಕೊಟ್ಟಿದ್ದೆ ಟೊಮಾಟೋಗೆ, ನಾನು ಹೋದಾಗ ಕೇವಲ ಒಂದೂವರೆ ಅಡಿ ಎರಡು ಅಡಿ ಬೆಳೆದಿತ್ತು. ನಮ್ಮ ಆಕ್ಟಿವ್ ಮ್ಯಾಟ್ಸ್, ಆಕ್ಟಿವ್ ಎಟಿ, ಆಕ್ಟಿವ್ ಎಟಿ ಗೋಲ್ಡ್ ಅಂಡ್ ಆಕ್ಟಿವ್ ಝೈಮ್ ಬಳಸೋದ್ರ ಮುಖಾಂತರ 15 ಡೇಸ್ ಅಲ್ಲೇ ಅದು ಡಬಲ್ ಆಗಿ ಗ್ರೋತ್ ಆಗಿದೆ, ಮತ್ತೆ ಎಲೆಗಳೆಲ್ಲ ಫುಲ್ ಗ್ರೀನ್ ಆಗಿದೆ. ಆ ರೈತರು ತುಂಬಾ ಸಂತೋಷ ಪಟ್ರು, ಇಷ್ಟು ಗ್ರೀನ್ ಆಗಿದೆ, ಈಲ್ಡಿಂಗ್ ಜಾಸ್ತಿ ಆಗ್ತಿದೆ, ಪ್ರತಿಯೊಂದು ಏನು ಮೊಗ್ಗಿದೆಯೋ ಹೂವಿದೆಯೋ ಅದರ ಈಲ್ಡಿಂಗ್ ಜಾಸ್ತಿ ಆಗ್ತದೆ ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ. ನೀವು ಅಷ್ಟೇ ಒನ್ಸ್ ಯೂಸ್ ಮಾಡಿ ನೋಡಿ, ನಿಮಗೆ ಆ ರಿಸಲ್ಟ್ ಬರುತ್ತೆ. ರೈತರ ವರದಾನ ಅಂತ ಹೇಳ್ಬೋದು ಆ ರೀತಿಯ ಒಂದು ಪ್ರಾಡಕ್ಟ್ ಅನ್ನ ನಮ್ಮ ಮೋದಿ ಕೇರ್ ಲಾಂಚ್ ಮಾಡಿದೆ. ರೈತರು ನೀವು ಒನ್ಸ್ ಯೂಸ್ ಮಾಡಿ ಅದರ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳಿ. ನಿಮ್ಮ ಇಳುವರಿ ಹೆಚ್ಚು ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರು ಬೇಕಾದ್ರೆ ನನ್ನ ನಂಬರ್ ಅನ್ನ ಕೊಟ್ಟಿರ್ತೀನಿ, ನನ್ನ ನಂಬರ್ ಕರೆ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಆ ನೆಕ್ಸ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಕಾಮೆಂಟ್ಗಳನ್ನ